ಸ್ನೇಹಿತರೆ, ಇವತ್ತು ನಾವು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇದುವರೆಗೂ ಕರ್ನಾಟಕದ ಪ್ರಮುಖ ಪ್ರಶಸ್ತಿಗಳು ಮತ್ತು ರಾಷ್ಟ್ರೀಯ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ಕೆಲವು ಅಂತಾರಾಷ್ಟ್ರೀಯ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ನೊಬೆಲ್ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿಯನ್ನ ಡೈನಾಮಿಕ್ ಸಂಶೋಧಕರಾಗಿದ್ದಂತಹ ವಿಖ್ಯಾತ ವಿಜ್ಞಾನಿ ಸ್ವೀಡನಿನ ಆಲ್ಫ್ರೆಡ್ ನೊಬೆಲ್ ಅವರ ಹೆಸರಿನಲ್ಲಿ ಆತ ಬಂದಿಟ್ಟಂತಹ ವಿಲ್ನ ಪ್ರಕಾರ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಅಂದ್ರೆ ಸ್ವೀಡನಿನ ಆಲ್ಫ್ರೆಡ್ ನೊಬೆಲ್ ಬರೆದಂತಹ ವಿಲ್ನ ಆಧಾರದ ಮೇಲೆ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ನೊಬೆಲ್ ಪ್ರಶಸ್ತಿಯನ್ನ ನೀಡುವಂತಹ ಕ್ಷೇತ್ರಗಳು ಅಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ ಸಾಹಿತ್ಯ, ಶಾಂತಿ, ಅರ್ಥಶಾಸ್ತ್ರ. ಇಷ್ಟು ಕ್ಷೇತ್ರಗಳಿವೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರ ಕ್ಷೇತ್ರಗಳಿಗೆ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. 1969 ಭೌತಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯಕೀಯ ಶಾಸ್ತ್ರ, ಶಾಂತಿ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇತ್ತು. 1969 ಈಚೆಗೆ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಈ ಪ್ರಶಸ್ತಿಯನ್ನ ನೊಬೆಲ್ ಪ್ರಶಸ್ತಿಯನ್ನ 1901 ಪ್ರಾರಂಭ ಮಾಡಲಾಯಿತು. ಇದನ್ನ ನೀಡುವಂತಹ ದಿನ ಡಿಸೆಂಬರ್ 10 ಪ್ರತಿ ವರ್ಷ ಡಿಸೆಂಬರ್ 10 ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಮಹಿಳೆ ಮೇಡಮ್ ಕ್ಯೂರಿ ಅವರು ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ಮೊದಲ ಮಹಿಳೆಯಾಗಿದ್ದಾರೆ. ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಭಾರತೀಯ ಯಾರು ಅಂದ್ರೆ ರವೀಂದ್ರನಾಥ ಟ್ಯಾಗೂರ್ ಆಗಿದ್ದಾರೆ. ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂತಂದ್ರೆ ಅವರೇ ಮದರ್ ತೆರೇಸಾ ಅವರಾಗಿದ್ದಾರೆ. ಈ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿಯನ್ನ ಇದರ ಮೊತ್ತ 250 ಸ್ವೀಡನ್ ಕ್ರೋನರ್ಗಳಾಗಿದೆ. ಅಂದ್ರೆ ಆಲ್ಮೋಸ್ಟ್ 6.5 ಕೋಟಿ ರೂಪಾಯಿಗಳಾಗಿದೆ. ಈ ಬಹುಮಾನದ ಮೊತ್ತವನ್ನ ನಿರಂತರವಾಗಿ ಹೆಚ್ಚಿಸ್ತಾನೆ ಇದ್ದಾರೆ. ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ಭಾರತೀಯರ ಬಗ್ಗೆ ತಿಳಿದುಕೊಳ್ಳೋಣ. ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಭಾರತೀಯರ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ರವೀಂದ್ರನಾಥ ಟ್ಯಾಗೂರ್ ಅವರಿಗೆ ಅವರ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ 1913 ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಡಾಕ್ಟರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರ ಕ್ಷೇತ್ರಕ್ಕೆ 1930 ರಾಮನ್ ಎಫೆಕ್ಟ್ ಎನ್ನುವಂತಹ ಸಂಶೋಧನೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಡಾಕ್ಟರ್ ಅರಗೋವಿಂದ ಕುರಾನ ಅವರಿಗೆ ವೈದ್ಯಕೀಯ ಕ್ಷೇತ್ರದ ಸಾಧನೆಗಾಗಿ 1968 ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಮದರ್ ತೆರೇಸಾ ಅವರಿಗೆ ಶಾಂತಿ ಕ್ಷೇತ್ರದಲ್ಲಿ 1979 ಪ್ರಶಸ್ತಿಯನ್ನು ನೀಡಲಾಗಿದೆ. ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರಿಗೆ ಭೌತಶಾಸ್ತ್ರ ಕ್ಷೇತ್ರದಲ್ಲಿ 1983, ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಅಮರ್ತ್ಯ ಸೇನ್ ಅವರಿಗೆ 1998, ಆರ್ ಕೆ ಪಚೌರಿ ಅವರಿಗೆ ಶಾಂತಿಗಾಗಿ 2007 ವೆಂಕಟರಮಣ ರಾಮಕೃಷ್ಣನ್ ಅವರಿಗೆ ರಸಾಯನಶಾಸ್ತ್ರ ವಿಭಾಗದಲ್ಲಿ 2009, 2014 ಶಾಂತಿಗಾಗಿ ಕೈಲಾಸ್ ಸತ್ಯಾರ್ಥಿ ಅಂದ್ರೆ ಮಕ್ಕಳ ಹೋರಾಟಗಾರರಾದಂತಹ ಕೈಲಾಸ್ ಸತ್ಯಾರ್ಥಿ ಅವರಿಗೆ 2014 ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದಿಷ್ಟು ಕೂಡ ಭಾರತೀಯರು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮಾಹಿತಿಯಾಗಿದೆ. 2017 ನೊಬೆಲ್ ಪ್ರಶಸ್ತಿಯ ವಿಜೇತರ ಬಗ್ಗೆ ತಿಳಿದುಕೊಳ್ಳೋಣ. 2017 ನೊಬೆಲ್ ಪ್ರಶಸ್ತಿ ವಿಜೇತರ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಜೆಫ್ರಿ
ಸಿ ಹಾಲ್ ವೈದ್ಯಕೀಯ ಕ್ಷೇತ್ರದಲ್ಲಿ. ಮೈಕೆಲ್ ರೋಸ್ ಬ್ಯಾಸ್, ಮೈಕೆಲ್ ರೋಸ್ ಬ್ಯಾಸ್ ಮತ್ತು ಮೈಕೆಲ್ ಡಬ್ಲ್ಯೂ ಇಂಗ್ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಮೂರು ಜನರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಮೂರು ಜನರು ಕೂಡ ಅಮೆರಿಕ ದೇಶದವರೇ ಆಗಿದ್ದಾರೆ. ಇನ್ನು ಭೌತಶಾಸ್ತ್ರ ಕ್ಷೇತ್ರದಲ್ಲಿ ರೇನರ್ ವೀಸ್ ಇವರು ಜರ್ಮನಿಯವರು. ಬ್ಯಾರಿ ಸಿ ಬ್ಯಾರಿಸ್ ಇವರು ಅಮೆರಿಕಾದವರು. ಕಿಫ್ ಎಸ್ ತೋರ್ನೆ ಇವರು ಕೂಡ ಅಮೆರಿಕಾದವರು. ಈ ಮೂರು ಜನಕ್ಕೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ರಸಾಯನ ಶಾಸ್ತ್ರದಲ್ಲಿ ಜಾಕೀಸ್ ಡುಬೋಚೆಕ್ ಅವರಿಗೆ ನೀಡಲಾಗಿದೆ. ಇವರು ಸ್ವಿಟ್ಜರ್ಲ್ಯಾಂಡ್ ಅವರು. ಜೋಚಿಮ್ ಫ್ರಾಂಕ್ ಇವರು ಜರ್ಮನಿಯವರು. ಇನ್ನೊಬ್ರು ಮತ್ತೊಬ್ರು ಅಂದ್ರೆ ರಿಚರ್ಡ್ ಎಂಡರ್ಸನ್ ಇವರು ಸ್ಕಾಟ್ಲ್ಯಾಂಡ್ ಅವರಾಗಿದ್ದಾರೆ. ಈ ಮೂರು ಜನಕ್ಕೆ ರಸಾಯನ ಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನೋಡೋದಾದ್ರೆ ಕುಜುವು ಇಶಿಗುರೋ ಸಾಹಿತ್ಯ ಕ್ಷೇತ್ರದಲ್ಲಿ ಕುಜುವು ಇಶಿಗುರೋರವರಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಜಪಾನ್ ದೇಶದವರಾಗಿದ್ದಾರೆ. ಶಾಂತಿ ವಿಭಾಗದಲ್ಲಿ ಐಕ್ಯಾನ್ ಎನ್ನುವಂತಹ ಸಂಸ್ಥೆಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಐಕ್ಯಾನ್ ಅಂದರೆ ಇಂಟರ್ನ್ಯಾಷನಲ್ ಕ್ಯಾಂಪೇನ್ ಟು ಅಬಾಲಿಷ್ ನ್ಯೂಕ್ಲಿಯರ್ ವೆಪನ್ಸ್ ಎನ್ನುವಂತಹ ಸಂಸ್ಥೆ. ಇದು ಆಸ್ಟ್ರೇಲಿಯಾ ದೇಶದ ಸಂಸ್ಥೆ, ಐಕ್ಯಾನ್ ಎನ್ನುವಂತಹ ಸಂಸ್ಥೆ. ಇನ್ನು ಅರ್ಥಶಾಸ್ತ್ರ ವಿಭಾಗದಲ್ಲಿ ರಿಚರ್ಡ್ ಎಚ್ ತಾರೆಲ್ ಎನ್ನುವರಿಗೆ, ಇವರು ಅಮೆರಿಕಾದವರು. ಇವರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದಿಷ್ಟು ಮಾಹಿತಿಯು ಕೂಡ ನೊಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದು. ಬುಕರ್ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಮ್ಯಾನ್ ಬುಕರ್ ಪ್ರಶಸ್ತಿ ಅಂತ ಕರೀತಾರೆ ಇದನ್ನ. ಮ್ಯಾನ್ ಬುಕರ್ ಪ್ರಶಸ್ತಿ, ಮ್ಯಾನ್ ಬುಕರ್ ಪ್ರಶಸ್ತಿ, ಈ ಪ್ರಶಸ್ತಿಯನ್ನ ವರ್ಷದ ಅತ್ಯುತ್ತಮ ಇಂಗ್ಲಿಷ್ ಕಾದಂಬರಿಗೆ ನೀಡಲಾಗುವಂತಹ ಸಾಹಿತ್ಯಿಕವಾದಂತಹ ಬಹುಮಾನ ಇದಾಗಿದೆ. ಇದನ್ನ 1969ರಲ್ಲಿ ಸ್ಥಾಪನೆ ಮಾಡಲಾಯಿತು. ಬುಕರ್ ಮೆಕನಲ್ ಕಂಪನಿ ಈಗ ಈ ಪ್ರಶಸ್ತಿಯನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಬುಕರ್ ಮೆಕನಲ್ ಕಂಪನಿ ಈ ಪ್ರಶಸ್ತಿಯನ್ನು ಈಗ ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಬಹುಮಾನದ ಮೊತ್ತ ಸುಮಾರು 50,000 ಪೌಂಡ್ಗಳಾಗಿದೆ. ಲಂಡನ್ನ ಗುಯಿಂಡ್ ಹಾಲ್ನಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಮೊದಲ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು 1969ರಲ್ಲಿ ಯುಕೆ ಕಾದಂಬರಿಕಾರರಾದಂತಹ ಪಿಎಚ್ ನ್ಯೂಬೈ ಬರೆದಂತಹ ಸಮಥಿಂಗ್ ಟು ಆನ್ಸರ್ ಫಾರ್ ಅನ್ನುವಂತಹ ಕಾದಂಬರಿಗೆ ನೀಡಲಾಗಿದೆ. 2017ನೇ ವರ್ಷದ ಪ್ರಶಸ್ತಿಯನ್ನು ಅಮೆರಿಕದ ಕಾದಂಬರಿಕಾರರಾದಂತಹ ಜಾರ್ಜ್ ಸೌಂಡರ್ಸ್ ಬರೆದಿರುವಂತಹ ಲಿಂಕನ್ ಇನ್ ದ ಬಾರ್ಡೋ ಎನ್ನುವಂತಹ ಕೃತಿಗೆ, ಲಿಂಕನ್ ಇನ್ ದ ಬಾರ್ಡೋ ಎನ್ನುವಂತಹ ಕೃತಿಗೆ ನೊಬೆಲ್ ಪ್ರಶಸ್ತಿಯನ್ನು, ಸಾರಿ ಕ್ಷಮಿಸಿ, ಬುಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಬುಕರ್
ಪ್ರಶಸ್ತಿಯನ್ನ ಪಡೆದಂತಹ ಭಾರತೀಯರ ಬಗ್ಗೆ ಹೇಳಬೇಕು ಅಂದ್ರೆ 1971 ವಿ ಎಸ್ ನೈಪಾಲ್ ಅವರಿಗೆ ಇನ್ ಎ ಫ್ರೀ ಸ್ಟೇಟ್ ಅನ್ನುವಂತಹ ಕೃತಿಗೆ ಬುಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. 1981 ಸಲ್ಮಾನ್ ರಶ್ದಿ ಅವರಿಗೆ ಮಿಡ್ ನೈಟ್ ಚಿಲ್ಡ್ರನ್ಸ್ ಅನ್ನುವಂತಹ ಕೃತಿಗೆ ಸಿಕ್ಕಿದೆ. 1997 ಅರುಂಧತಿ ರಾಯ್ ಅವರಿಗೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನುವಂತಹ ಕೃತಿಗೆ ಸಿಕ್ಕಿದೆ. 2006 ಕಿರಣ್ ದೇಸಾಯಿ ಅವರಿಗೆ ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅನ್ನುವಂತಹ ಕೃತಿಗೆ 2006 ಕಿರಣ್ ದೇಸಾಯಿ ಅವರಿಗೆ ಸಿಕ್ಕಿದೆ. 2008 ಅರವಿಂದ ಬೆಳಿಗಾರ್ ಅವರಿಗೆ ದ ವೈಟ್ ಟೈಗರ್ ಅನ್ನುವಂತಹ ಕೃತಿಗೆ ಬುಕರ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಬುಕರ್ ಪ್ರಶಸ್ತಿಯಲ್ಲಿ ಇನ್ನೊಂದು ಪ್ರಶಸ್ತಿ ಕೂಡ ಇದೆ, ಬುಕರ್ ಆಫ್ ಬುಕರ್ ಪ್ರಶಸ್ತಿ ಅಂತ ಇದೆ. ಯಾವ ಪ್ರಶಸ್ತಿಗಳು ಬುಕರ್ ಪ್ರಶಸ್ತಿಗೆ ಆಯ್ಕೆ ಆಗಿರ್ತವೋ ಆ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮವಾದಂತಹ ಪ್ರಶಸ್ತಿಯನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಬುಕರ್ ಆಫ್ ಬುಕರ್ ಅನ್ನುವಂತಹ ಪ್ರಶಸ್ತಿಯನ್ನ ನೀಡಲಾಗುತ್ತೆ. 1993 ಬುಕರ್ ಪ್ರಶಸ್ತಿಗೆ 25 ತುಂಬಿದಂತಹ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಯಿತು. ಇದಕ್ಕೆ ಆಯ್ಕೆಯಾದಂತಹ ಕೃತಿ ಸಲ್ಮಾನ್ ರಶ್ದಿ ಅವರ ಮಿಡ್ನೈಟ್ ಚಿಲ್ಡ್ರನ್ ಕೃತಿ. ಇದು ಸಲ್ಮಾನ್ ರಶ್ದಿ ಅವರು ಬರೆದಿರುವಂತಹ ಕೃತಿ. 2008 ತುಂಬಿದಂತಹ ಸಂದರ್ಭದಲ್ಲಿ ಬೆಸ್ಟ್ ಆಫ್ ಬುಕರ್ಸ್ ಅನ್ನುವಂತಹ ಬಹುಮಾನವನ್ನು ಕೂಡ ನೀಡರು. ಅದು ಕೂಡ ಮತ್ತೆ ಸಲ್ಮಾನ್ ರಶ್ದಿ ಅವರಿಗೆ ಅವರ ಮಿಡ್ನೈಟ್ ಚಿಲ್ಡ್ರನ್ ಕೃತಿಗೆನೆ ಸಿಕ್ತು. ಇನ್ನು 50ನೇ ವರ್ಷಾಚರಣೆಯ 2018 ಐವತ್ತನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಗೋಲ್ಡ್ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನ ಮೈಕಲ್ ಓಂಡಾಟ್ಜೆ ಎನ್ನುವವರಿಗೆ ಗೋಲ್ಡ್ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನ ನೀಡಲಾಯಿತು. ಯುದ್ಧ ಸಂದರ್ಭದ ಪ್ರೇಮ ಕಥೆಯಾದಂತಹ ದ ಇಂಗ್ಲಿಷ್ ಪೇಷಂಟ್ ಎನ್ನುವಂತಹ ಕೃತಿಗೆ 2018 ಗೋಲ್ಡ್ ಬುಕರ್ ಪ್ರಶಸ್ತಿಯನ್ನ ನೀಡಲಾಯಿತು. ನಂತರದ ಪ್ರಶಸ್ತಿ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನ ಇಂಗ್ಲಿಷ್ ಕಾದಂಬರಿ ಅಥವಾ ಇಂಗ್ಲಿಷ್ಗೆ ಭಾಷಾಂತರಗೊಂಡಂತಹ ಸಾಹಿತ್ಯಕ್ಕೆ ನೀಡಲಾಗುತ್ತೆ. ಪ್ರಶಸ್ತಿಯನ್ನ ಯುಕೆಯ ಮ್ಯಾನ್ ಗ್ರೂಪ್ ಎನ್ನುವಂತಹ ಸಂಸ್ಥೆ ನೀಡುತ್ತೆ. ಪ್ರಶಸ್ತಿಯ ಮೊತ್ತ £50,000 ಮೊದಲ ಪ್ರಶಸ್ತಿಯನ್ನ 2004 ಆರಂಭಿಸಿದ್ರು. 2005 ಆಲ್ಬೇನಿಯಾ ದೇಶದ ಸಾಹಿತಿ ಇಸ್ಮಾಯಿಲ್ ಕದಾರೆ ಅವರಿಗೆ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನ ನೀಡಲಾಯಿತು. 2018 ಪ್ರಶಸ್ತಿಯನ್ನ ಓಲ್ಗಾ ತೊಕಾರ್ಕಕ್ ಎನ್ನುವರಿಗೆ ಅವರ ಫ್ಲೈಟ್ಸ್ ಎನ್ನುವಂತಹ ಕಾದಂಬರಿಗೆ 2018 ಓಲ್ಗಾ ತೊಕಾರ್ಕಕ್ ಅವರಿಗೆ ಅವರ ಫ್ಲೈಟ್ಸ್ ಎನ್ನುವಂತಹ ಕಾದಂಬರಿಗೆ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನ ನೀಡಲಾಗಿದೆ. ನಂತರದ ಪ್ರಶಸ್ತಿ ಮ್ಯಾಗ್ಸೆಸೆ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ಏಷ್ಯಾದ ನೋಬೆಲ್ ಪ್ರಶಸ್ತಿ ಅಂತ ಕರೀತಾರೆ. ರೇಮನ್ ಮ್ಯಾಗ್ಸೆಸೆ ಅವರು ಫಿಲಿಪೈನ್ಸ್ನ ಮಾಜಿ ಅಧ್ಯಕ್ಷರಾಗಿದ್ದವರು. ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಪ್ರತಿ ವರ್ಷ ಏಷ್ಯಾ ಖಂಡದ ಸಾಧಕರಿಗೆ ಮಾತ್ರ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ.
1957 ಏಪ್ರಿಲ್ನಲ್ಲಿ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಲಾಯಿತು. ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರುವಂತಹ ದೇಶ ಫಿಲಿಪೈನ್ಸ್. ಫಿಲಿಪೈನ್ಸ್ ದೇಶ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದೆ. ಇದರ ಸ್ಥಾಪಕರು ಯಾರಪ್ಪ ಅಂದ್ರೆ ರಾಕ್ ಫೆಲ್ಲರ್ ಬ್ರದರ್ಸ್ ಫಂಡ್ಸ್. ರಾಕ್ ಫೆಲ್ಲರ್ ಬ್ರದರ್ಸ್ ಫಂಡ್ಸ್ ನ್ಯೂಯಾರ್ಕ್ನವರು ಈ ಪ್ರಶಸ್ತಿಯ ಸ್ಥಾಪಕರಾಗಿದ್ದಾರೆ. ಪ್ರಶಸ್ತಿಯನ್ನ ಕೊಡುವಂತ ಸಂಸ್ಥೆ ಯಾವ್ದಪ್ಪ ಅಂದ್ರೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಫೌಂಡೇಶನ್. ರೇಮನ್ ಮ್ಯಾಗ್ಸೆಸೆ ಅವಾರ್ಡ್ ಫೌಂಡೇಶನ್ ಅವರು ಈ ಪ್ರಶಸ್ತಿಯನ್ನ ವಿತರಣೆ ಮಾಡ್ತಾರೆ. ಈ ಪ್ರಶಸ್ತಿಯನ್ನು ಕೊಡುವಂತಹ ಕ್ಷೇತ್ರಗಳನ್ನು ನೋಡೋದಾದ್ರೆ ಸರ್ಕಾರಿ ಸೇವೆ, ಪತ್ರಿಕೋದ್ಯಮ, ಸಾಹಿತ್ಯ, ಸಮುದಾಯ ನಾಯಕತ್ವ, ಕ್ರಿಯಾತ್ಮಕ ಸಂವಹನ, ಕಲೆ, ಸಾಹಿತ್ಯ ಸೇವೆ, ಶಾಂತಿ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆ, ಸಾತ್ವಿಕ ನಾಯಕತ್ವಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 1958 ಆಚಾರ್ಯ ವಿನೋಬಾ ಭಾವೆ ಅವರಿಗೆ ಸಮುದಾಯ ನಾಯಕತ್ವಕ್ಕೆ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರು ವಿನೋಬಾ ಭಾವೆಯಾಗಿದ್ದಾರೆ. ಮೊದಲ ಭಾರತೀಯರು ವಿನೋಬಾ ಭಾವೆಯವರು ಆಗಿದ್ದಾರೆ. ಇನ್ನು 2018 ಮ್ಯಾಗ್ಸೆಸೆ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. 2018 ಮ್ಯಾಗ್ಸೆಸೆ ಪ್ರಶಸ್ತಿಗಳು ಚಾಂಗ್ ಯುಕ್ ಅವರು, ಇವರು ಕಾಂಬೋಡಿಯಾ ದೇಶದವರು. ಐತಿಹಾಸಿಕ ವಸ್ತುಗಳ ಸಂರಕ್ಷಣೆಯನ್ನು ಮಾಡಿದ್ದಕ್ಕೋಸ್ಕರ ಚಾಂಗ್ ಯುಕ್ ಅವರಿಗೆ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು 2018 ನೀಡಲಾಗಿದೆ. ಕ್ರೂಜ್ ಮಾರಿಯಾ ಡೆ ಲೋಡ್ಸ್ ಮಾರ್ಟಿನ್ ಅಂತ, ಅಥವಾ ಕ್ರೂಜ್ ಮಾರಿಯಾ ಅವರಿಗೆ, ಇವರು ಈಸ್ಟ್ ತೈಮೂರ್ ದೇಶದವರಾಗಿದ್ದಾರೆ. ಇವರು ಹಂತ ಹಂತವಾಗಿ ಸಮಾಜವನ್ನ ಸುರಕ್ಷಿತವಾಗಿ ನಿರ್ಮಿಸುವಂತಹ ಧೀಮಂತ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇರೋದ್ರಿಂದ ಇವರಿಗೆ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ನೀಡಲಾಗಿದೆ. ನಂತರದ ಪ್ರಶಸ್ತಿಯನ್ನ ಡಿ ಹೋವಾರ್ಡ್ ಇವರು ಫಿಲಿಪೈನ್ಸ್ ದೇಶದವರು. ಮಾನವ ಜನಾಂಗದ ಶಾಂತಿ, ನ್ಯಾಯ ಮತ್ತು ಆರ್ಥಿಕ ಪ್ರಗತಿಗೋಸ್ಕರ ಹೋರಾಟವನ್ನ ಮಾಡಿದವರು, ಹಾಗಾಗಿ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ನೆಕ್ಸ್ಟ್ ಹೋತಿ ಹೋಂಗೆನ್ ಎನ್ನುವರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಇವರು ವಿಯೆಟ್ನಾಂ ದೇಶದವರು. ಅಂಗವಿಕಲರಿಗಿರುವಂತಹ ಅವಕಾಶಗಳನ್ನ ಹೆಚ್ಚಿನ ಮಟ್ಟದಲ್ಲಿ ದೊರಕಿಸಿಕೊಟ್ಟು ಅವರನ್ನ ರಕ್ಷಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಹೋತಿ ಹೋಂಗೆನ್ ಅವರಿಗೆ ಈ ಪ್ರಶಸ್ತಿಯನ್ನ, ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ನೀಡಲಾಗಿದೆ. ವಾತ್ವಾನಿ ಭರತ್ ರವರು, ಇವರು ಭಾರತ ದೇಶದವರು, ನಮ್ಮ ದೇಶದವರೇ. ಇವರು ಸಂಕಷ್ಟದಲ್ಲಿರುವವರ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಶ್ರಮಿಸಿದ್ದಕ್ಕೋಸ್ಕರ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ 2018 ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನೂ ಒಬ್ರು ಭಾರತೀಯರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ವಾಂಗ್ಚುಕ್ ಸೋನು ಇವರು ಕೂಡ ಭಾರತದವರು. ಸಮುದಾಯ ಅಭಿವೃದ್ಧಿಗಾಗಿ ಶಿಕ್ಷಣ, ಸಂಸ್ಕೃತಿ ಮತ್ತು ಪ್ರಕೃತಿಯನ್ನ ಸಜ್ಜುಗೊಳಿಸುವಂತಹ ಕೆಲಸದಲ್ಲಿ ಇವರು ತುಂಬಾ ತೊಡಗಿಕೊಂಡಿದ್ದಾರೆ, ಹಾಗಾಗಿ ಇವರಿಗೆ 2018 ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ನೀಡಲಾಗಿದೆ. 2018 ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯರು ಯಾರಂದ್ರೆ ವಾತ್ವಾನಿ ಭರತ್ ಮತ್ತು ವಾಂಗ್ಚುಕ್ ಸೋನು ಅವರಾಗಿದ್ದಾರೆ. ನೆಕ್ಸ್ಟ್ ಡಿಎಸ್ಸಿ ಪ್ರಶಸ್ತಿ. ಡಿಎಸ್ಸಿ ಪ್ರಶಸ್ತಿ ಇದರ ಆದ್ಯತೆ ಮತ್ತೆ ಪ್ರಾಯೋಜಕತ್ವವನ್ನು ಮಾಡ್ತಾ ಇರುವಂತವರು ಡಿಎಸ್ ಕನ್ಸ್ಟ್ರಕ್ಷನ್ಸ್ ಲಿಮಿಟೆಡ್ ಅವರಾಗಿದ್ದಾರೆ. ಇದು ಪ್ರಶಸ್ತಿ ನೀಡುವಂತಹ ಕ್ಷೇತ್ರ ಏನಪ್ಪ ಅಂದ್ರೆ, ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಾಹಿತ್ಯ ಅಥವಾ ಬೇರೆ ಭಾಷೆಯಿಂದ ಇಂಗ್ಲಿಷ್ಗೆ ಭಾಷಾಂತರವಾದಂತಹ ಕಾದಂಬರಿಗೆ
ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಪ್ರಶಸ್ತಿಯ ಮೌಲ್ಯ 50,000 ಡಾಲರ್ ಗಳಾಗಿದೆ. ಇದುವರೆಗೂ ಕೂಡ ಡಿಎಸ್ಸಿ ಪ್ರಶಸ್ತಿಯನ್ನ ಪಡೆದಂತವ್ರ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ 2011 ಎಚ್ ಎಂ ನಕ್ವಿ ಅವರಿಗೆ ಹೋಮ್ ಬಾಯ್ ಎನ್ನುವಂತಹ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 2012 ವರ್ಷದಲ್ಲಿ ಸ್ನೇಹನ್ ಕರುಣ ತಿಲಕ ಎನ್ನುವರಿಗೆ ಚಿನಮನ್ ಅನ್ನುವಂತಹ ಕೃತಿಗೆ ಈ ಪ್ರಶಸ್ತಿ ದೊರೆತಿದೆ. 2013 ಜೀತ್ ತೈಲ್ ಇವರು ಭಾರತದವರು, ಇವರಿಗೆ ನಾರ್ಕೋಪೊಲೀಸ್ ಅನ್ನುವಂತಹ ಕೃತಿಗೆ ಡಿಎಸ್ಸಿ ಪ್ರಶಸ್ತಿ ದೊರೆತಿದೆ. 2014 ವರ್ಷದಲ್ಲಿ ಸೈರಸ್ ಮಿಸ್ತ್ರಿ ಇವರು ಕೂಡ ಭಾರತದವರು, ಇವರಿಗೆ ಕ್ರಾನಿಕಲ್ ಆಫ್ ಎ ಕಾರ್ಪ್ಸ್ ಬಿಯರ್ ಅನ್ನುವಂತಹ ಕೃತಿಗೆ ಈ ಪ್ರಶಸ್ತಿ ದೊರೆತಿದೆ. 2015 ಪ್ರಶಸ್ತಿಯನ್ನ ಜುಂಪಾ ಲಾಹಿರಿ ಇವರಿಗೆ ದಿ ಲೋ ಲ್ಯಾಂಡ್ ಎನ್ನುವಂತಹ ಕೃತಿಗೆ ಡಿಎಸ್ಸಿ ಪ್ರಶಸ್ತಿ ದೊರೆತಿದೆ. 2016 ಇತ್ತೀಚಿನ 2016 ಪ್ರಶಸ್ತಿಯನ್ನ ಅನುರಾಧ ರಾಯ್ ಇವರಿಗೆ ಸ್ಲೀಪಿಂಗ್ ಆನ್ ಜುಪಿಟರ್, ಅನುರಾಧ ರಾಯ್ ಅವರಿಗೆ ದೊರೆತಿದೆ ಸ್ಲೀಪಿಂಗ್ ಆನ್ ಜುಪಿಟರ್ ಎನ್ನುವಂತಹ ಕೃತಿಗೆ ದೊರೆತಿದೆ. ಇವರು ಕೂಡ ಭಾರತದವರಾಗಿದ್ದಾರೆ. 2017 ವರ್ಷದ ಪ್ರಶಸ್ತಿಯನ್ನ ಅನುಕ್ ಅರುತ್ ಪ್ರಕಾಶಂ, ಅನುಕ್ ಅರುತ್ ಪ್ರಕಾಶಂ ಎನ್ನುವವರಿಗೆ 2018 ಈ ವರ್ಷದ ಪ್ರಶಸ್ತಿ ದೊರೆತಿದೆ. ಇವರಿಗೆ ದಿ ಸ್ಟೋರಿ ಆಫ್ ಎ ಬ್ರೀಫ್ ಮ್ಯಾರೇಜ್, ದಿ ಸ್ಟೋರಿ ಆಫ್ ಎ ಬ್ರೀಫ್ ಮ್ಯಾರೇಜ್ ಎನ್ನುವಂತಹ ಕೃತಿಗೆ ಡಿಎಸ್ಸಿ ಪ್ರಶಸ್ತಿಯನ್ನ 2017 ಡಿಎಸ್ಸಿ ಪ್ರಶಸ್ತಿಯನ್ನ ಅನುಕ್ ಅರುಕ್ ಪ್ರಕಾಶ್ ಸಂಬ್ರವರಿಗೆ ದಿ ಸ್ಟೋರಿ ಆಫ್ ಎ ಬ್ರೀಫ್ ಮ್ಯಾರೇಜ್ ಅನ್ನುವಂತಹ ಕೃತಿಗೆ ನೀಡಲಾಗಿದೆ. ನಂತರದ ಪ್ರಶಸ್ತಿ ಟೆಂಪಲ್ಟನ್ ಪ್ರಶಸ್ತಿ, ಟೆಂಪಲ್ ಟನ್ ಪ್ರಶಸ್ತಿ. ಟೆಂಪಲ್ ಟನ್ ಪ್ರಶಸ್ತಿಯನ್ನ 1972 ಸ್ಥಾಪನೆ ಮಾಡಲಾಯಿತು. ಮೊದಲನೇ ಪ್ರಶಸ್ತಿಯನ್ನ 1973 ನೀಡಲಾಯಿತು. ಇದನ್ನು ನೀಡುವಂತ ಸಂಸ್ಥೆ ಟೆಂಪಲ್ಟನ್ ಪ್ರತಿಷ್ಠಾನ, ಅಮೆರಿಕ ದೇಶದ ಟೆಂಪಲ್ಟನ್ ಪ್ರತಿಷ್ಠಾನ ಈ ಪ್ರಶಸ್ತಿಯನ್ನ ನೀಡುತ್ತೆ. ಜಾನ್ ಟೆಂಪಲ್ಟನ್ ಅನ್ನುವರು ಅಮೆರಿಕ ಮೂಲದ ಒಬ್ಬ ಬ್ರಿಟಿಷ್ ಉದ್ಯಮಿ, ಇವರ ಜ್ಞಾಪಕಾರ್ಥವಾಗಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದನ್ನು ನೀಡುವಂತ ಕ್ಷೇತ್ರಗಳಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಜೀವಮಾನದ ಸಾಧನೆಯನ್ನ ಮಾಡಿದವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಪ್ರಶಸ್ತಿಯ ಮೊತ್ತ ಸುಮಾರು 9 ಕೋಟಿ ರೂಪಾಯಿಗಳು ಆಗಿದೆ. ಮೊದಲ ಪ್ರಶಸ್ತಿಯನ್ನ ಪಡೆದವರು ಭಾರತದ ಮದರ್ ತೆರೆಸಾರವರಾಗಿದ್ದಾರೆ. 2017 ಅಮೆರಿಕದ ಬರಹಗಾರ, 2017 ಅಮೆರಿಕದ ಬರಹಗಾರರಾದಂತಹ, ಚಿಂತಕರಾದಂತಹ, ಪ್ರವಾಸಿಯಾಗಿದ್ದಂತಹ ಆಲ್ವಿನ್ ಪ್ಲಾಂಟಿಂಗ ರವರಿಗೆ ಪ್ಲಾಂಟಿಂಗ್ ಅವರಿಗೆ ಟೆಂಪಲ್ಟನ್ ಪ್ರಶಸ್ತಿಯನ್ನ ನೀಡಲಾಗಿದೆ. 2018 ಪ್ರಶಸ್ತಿಯನ್ನ ಜೋರ್ಡನ್ನ ರಾಜನಾದಂತಹ ಎರಡನೇ ಅಬ್ದುಲ್ಲಾ ಬಿನ್ ಅಲ್ ಹುಸೇನ್ ಅವರಿಗೆ ನೀಡಲಾಗಿದೆ. ಅಂದ್ರೆ ಎರಡನೇ ಅಬ್ದುಲ್ಲಾ ಅವರಿಗೆ ಜೋರ್ಡಾನ್ನ ರಾಜನಾದಂತಹ ಎರಡನೇ ಅಬ್ದುಲ್ಲಾರವರಿಗೆ 2018 ಟೆಂಪಲ್ಟನ್ ಪ್ರಶಸ್ತಿಯನ್ನ ನೀಡಲಾಗಿದೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಲಿಂಕ್ ಆಫ್ ಬುಕ್ ಆಫ್ ರೆಕಾರ್ಡ್ಸ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನ ಸ್ಥಾಪನೆ ಮಾಡಿದ್ದು ಲಿಂಕ್ ಆಫ್ ಬುಕ್ ಆಫ್ ರೆಕಾರ್ಡ್ಸ್, ಇದನ್ನ 1990 ಸ್ಥಾಪನೆ ಮಾಡಿದ್ರು. ಇದು ಇಂಗ್ಲಿಷ್ ಭಾಷೆಯಲ್ಲಿದೆ. 2016 27ನೇ ಆವೃತ್ತಿ ಪ್ರಾರಂಭ ಆಗಿದೆ. ಇದರ ಪ್ರಕಟಣೆಯಿಂದ ಕೋಕಾ ಕೋಲಾ ಇಂಡಿಯಾ ಸಂಸ್ಥೆ ಮಾಡ್ತಾ ಇದೆ. ಇದರ ಪ್ರಕಟಣೆ ಏನು ಮಾಡ್ತಾ ಇರೋದು, ಕೋಕಾ ಕೋಲಾ ಇಂಡಿಯಾ ಸಂಸ್ಥೆ. ಇದರ ಉದ್ದೇಶ ಭಾರತೀಯರ ವಿಶ್ವ ದಾಖಲೆಗಳನ್ನ ಪ್ರಕಟಣೆ ಮಾಡುವುದಾಗಿದೆ.
ಇದರ ಸಂಪಾದಕರು ವಿಜಯ ಘೋಷ್ ಆಗಿದ್ದಾರೆ. ಇದರ ಸಂಪಾದಕರು ವಿಜಯ ಘೋಷ್ ಅವರು ಆಗಿದ್ದಾರೆ. ಇನ್ನ ನೆಕ್ಸ್ಟ್ ಪ್ರಶಸ್ತಿ ವೆರ್ನರ್ ಬ್ರೌನ್ ಪ್ರಶಸ್ತಿ. ವೆರ್ನರ್ ಬ್ರೌನ್ ಅವರು ಒಬ್ಬ ಜರ್ಮನಿಯ ರಾಕೆಟ್ ವಿಜ್ಞಾನಿಯಾಗಿದ್ದರು. ಇವರು ಜರ್ಮನಿ ಮತ್ತು ಅಮೆರಿಕ ಎರಡು ರಾಷ್ಟ್ರಗಳ ಪೌರತ್ವವನ್ನು ಪಡ್ಕೊಂಡಿದ್ರು. ಇವರ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಾಗಿ ಅವರ ಸ್ಮರಣಾರ್ಥವಾಗಿ ವೆರ್ನರ್ ಬ್ರೌನ್ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಈ ಪ್ರಶಸ್ತಿಯನ್ನ 1992 ಜರ್ಮನಿಯ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಜರ್ಮನಿ ಇವರು ಈ ಪ್ರಶಸ್ತಿಯನ್ನ ಆರಂಭ ಮಾಡಿದ್ರು. 1993 ಮೊದಲ ಪ್ರಶಸ್ತಿಯನ್ನ ಡಾಕ್ಟರ್ ಅರ್ನೆಸ್ಟ್ ಸ್ಟಲಿಂಗರ್ ಅನ್ನೋರು ಪಡೆದುಕೊಂಡಿದ್ದಾರೆ. ಮೊದಲ ಪ್ರಶಸ್ತಿಯನ್ನ ಡಾಕ್ಟರ್ ಅರ್ನೆಸ್ಟ್ ಸ್ಟಲಿಂಗರ್ ಅವರು 2017 ಪ್ರೊಫೆಸರ್ ಜೋಹಾನ್ ಡಿಟ್ರಿಚ್ ವಾರ್ನರ್ ಅವರು ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಡಿಟ್ರಿಚ್ ವಾರ್ನರ್ ಅವರು 2017 ವೆರ್ನರ್ ಬ್ರೌನ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ 1995 ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದೆ. ಇದರ ಮೊತ್ತ 10 ಮಿಲಿಯನ್, ಇದನ್ನ ನೀಡುವಂತ ಮೊತ್ತ 10 ಮಿಲಿಯನ್, ಅಂದ್ರೆ 1 ಕೋಟಿ ರೂಪಾಯಿಗಳಾಗಿದೆ. ಇದನ್ನು ಪಡ್ಕೊಳ್ಳೋ ಯಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂದ್ರೆ, ಗಾಂಧಿ ತತ್ವಾದರ್ಶಗಳ ಮೂಲಕ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪರಿವರ್ತನೆಗೆ ಶ್ರಮಿಸಿದಂತಹ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳು ಅಥವಾ ಸಂಘಟನೆಗಳಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಮೊದಲ ಪ್ರಶಸ್ತಿಯನ್ನ ಜೂಲಿಯಸ್ ನೈರಿರೆಯವರಿಗೆ ನೀಡಲಾಗಿದೆ. ಎರಡ್ ಸಾವಿರದ ಹದಿಮೂರರ ಪ್ರಶಸ್ತಿಯನ್ನ ಪರಿಸರವಾದಿ, ಚಿಪ್ಕೋ ಚಳುವಳಿಯ ಮುಂದಾಳು ಮತ್ತೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಚಾಂಡಿ ಪ್ರಸಾದ್ ಭಟ್ ಅವರಿಗೆ ನೀಡಲಾಗಿದೆ 2013 ಪ್ರಶಸ್ತಿಯನ್ನ. 2014 ಪ್ರಶಸ್ತಿಯನ್ನ ಇಸ್ರೋ ಸಂಸ್ಥೆಗೆ ನೀಡಲಾಗಿದೆ. ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಈ ಸಂಸ್ಥೆಗೆ 2014 ಪ್ರಶಸ್ತಿಯನ್ನ ನೀಡಲಾಗಿದೆ. ಇದುವರೆಗೂ ಒಟ್ಟು 13 ಜನರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಇಂದಿರಾಗಾಂಧಿ ಶಾಂತಿ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅಥವಾ ಸಂಘಟನೆ ಅಥವಾ ಸಂಸ್ಥೆಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಈ ಪ್ರಶಸ್ತಿಯನ್ನ 1986 ಸ್ಥಾಪನೆ ಮಾಡಲಾಗಿದೆ. ಇದನ್ನ ನವದೆಹಲಿಯಲ್ಲಿ ನೀಡ್ತಾರೆ. ಇದರ ಮೊತ್ತ 25 ಲಕ್ಷ ರೂಪಾಯಿಗಳಾಗಿದೆ. ಮೊದಲ ಪ್ರಶಸ್ತಿಯನ್ನ ನೀಡುವವರು ಯಾರಪ್ಪ ಅಂತಂದ್ರೆ, ಇಂದಿರಾಗಾಂಧಿ
ಮೊದಲಾಗಿ ಸ್ಮಾರಕ ಟ್ರಸ್ಟ್ ಈ ಪ್ರಶಸ್ತಿಯನ್ನ ನೀಡುತ್ತೆ. ಮೊದಲ ಪ್ರಶಸ್ತಿಯನ್ನ 1986 ಪಾರ್ಲಿಮೆಂಟೇರಿಯನ್ಸ್ ಫಾರ್ ಗ್ಲೋಬಲ್ ಆಕ್ಷನ್ ಅನ್ನೋರಿಗೆ ಈ ಅನ್ನುವಂಥ ಸಂಸ್ಥೆಗೆ ಈ ಪ್ರಶಸ್ತಿಯನ್ನ ನೀಡಲಾಯಿತು. 2017 ಪ್ರಶಸ್ತಿಯನ್ನ ಮಾಜಿ ಪ್ರಧಾನಿಗಳಾದಂತಹ ಮನಮೋಹನ್ ಸಿಂಗ್ ಅವರಿಗೆ ಈ ಪ್ರಶಸ್ತಿಯನ್ನ 2017 ಇಂದಿರಾಗಾಂಧಿ ಶಾಂತಿ ಪ್ರಶಸ್ತಿಯನ್ನ ನೀಡಲಾಗಿದೆ. ನೆಕ್ಸ್ಟ್ ಅಬೆಲ್ ಪ್ರಶಸ್ತಿ. ಅಬೆಲ್ ಪ್ರಶಸ್ತಿ ಗಣಿತ ಶಾಸ್ತ್ರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ನೀಡುವಂತಹ ಪ್ರಶಸ್ತಿ ಇದಾಗಿದೆ. ಇದನ್ನ ಗಣಿತ ಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಅಂತ ಕೂಡ ಕರೀತಾರೆ. ಇದನ್ನ 2001 ಸ್ಥಾಪನೆ ಮಾಡಲಾಗಿದೆ. ಪ್ರಶಸ್ತಿಯನ್ನ ನೀಡುವಂತಹ ದೇಶ ಅಂದ್ರೆ ನಾರ್ವೆ ದೇಶ. ನಾರ್ವೆ ದೇಶ ಈ ಪ್ರಶಸ್ತಿಯನ್ನ ನೀಡುತ್ತೆ. ಪ್ರಶಸ್ತಿಯನ್ನ ಪ್ರದಾನ ಮಾಡೋದು ಓಸ್ಲೋ ವಿಶ್ವವಿದ್ಯಾನಿಲಯದಲ್ಲಿ. ಓಸ್ಲೋ ವಿಶ್ವವಿದ್ಯಾಲಯದಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಇದರ ಮೊತ್ತ 6 ಮಿಲಿಯನ್ ಕ್ರೋನರ್ಗಳಾಗಿದೆ. 6 ಮಿಲಿಯನ್ ಕ್ರೋನರ್ಗಳು ಇದರ ಮೊತ್ತ ಆಗಿದೆ. ಮೊದಲ ಪ್ರಶಸ್ತಿಯನ್ನ 2003 ಫ್ರೆಂಚ್ನ ಜೈನ್ ಪಿರೆಸೆರೆ ಎಂಬುವರಿಗೆ ನೀಡಲಾಗಿದೆ. 2007 ಭಾರತೀಯ ಮೂಲದವರಾದಂತಹ ಎಸ್ ಆರ್ ಶ್ರೀನಿವಾಸ್ ವರದನ್ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. 2018 ಪ್ರಶಸ್ತಿಯನ್ನ ಲಾಂಗ್ ಲಾನ್ಸ್ ಎನ್ನುವರಿಗೆ ಇವರು ಕೆನಡಾ ದೇಶದವರು. 2018 ಅಬೆಲ್ ಪ್ರಶಸ್ತಿಯನ್ನ ಲಾಂಗ್ ಲಾನ್ಸ್ ಎಂಬುವರಿಗೆ ಇವರು ಕೆನಡಾ ದೇಶದವರು ಇವರಿಗೆ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಪುಲಿಟ್ಜರ್ ಪ್ರಶಸ್ತಿ. ಪುಲಿಟ್ಜರ್ ಪ್ರಶಸ್ತಿ ಇದು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶಸ್ತಿಯಾಗಿದೆ. ಇದನ್ನ 1917 ಅಮೆರಿಕದ ಜೋಸೆಫ್ ಪುಲಿಟ್ಜರ್ ಎನ್ನುವರು ಸ್ಥಾಪನೆ ಮಾಡಿದ್ರು. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಪತ್ರಿಕೋದ್ಯಮ, ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದವರಿಗೆ ನೀಡುವಂತಹ ಪ್ರಶಸ್ತಿ ಇದಾಗಿದೆ. ಈ ಪ್ರಶಸ್ತಿಯ ಮೊತ್ತ $100,000 ಆಗಿದೆ. ಈ ಪ್ರಶಸ್ತಿಯನ್ನ ಕೊಲಂಬಿಯಾ ವಿಶ್ವವಿದ್ಯಾಲಯ ಘೋಷಣೆ ಮಾಡುತ್ತೆ. ಈ ಪ್ರಶಸ್ತಿಯನ್ನ ಘೋಷಣೆ ಮಾಡೋದು ಕೊಲಂಬಿಯಾ ವಿಶ್ವವಿದ್ಯಾಲಯ. 2018 ಅಮೆರಿಕದ ದಿನಪತ್ರಿಕೆಗಳಾದಂತಹ ನ್ಯೂಯಾರ್ಕರ್ ಮತ್ತು ಇನ್ನೊಂದು ದಿ ನ್ಯೂಯಾರ್ಕ್ ಟೈಮ್ಸ್ ಈ ಪತ್ರಿಕೆಗಳಿಗೆ 2018 ಪುಲಿಟ್ಜರ್ ಪ್ರಶಸ್ತಿಯನ್ನು ನ್ಯೂಯಾರ್ಕರ್ ದಿ ನ್ಯೂಯಾರ್ಕ್ ಟೈಮ್ಸ್ ಎನ್ನುವಂತಹ ಸಂಸ್ಥೆಗಳಿಗೆ ನೀಡಿ ಗೌರವಿಸಲಾಗಿದೆ. ಇನ್ನು ನಂತರ ಪ್ರಶಸ್ತಿ ಪ್ರಿಟ್ಜಿಕರ್ ಪ್ರಶಸ್ತಿ. ಪ್ರಿಟ್ಜಿಕರ್ ಪ್ರಶಸ್ತಿ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದನ್ನು ಕೂಡ ವಾಸ್ತುಶಿಲ್ಪದ ನೊಬೆಲ್ ಪ್ರಶಸ್ತಿ ಅಂತ ಕರೀತಾರೆ. ಈ ಪ್ರಶಸ್ತಿಯನ್ನ 1979 ಜೆ ಎ ಪ್ರಿಟ್ಜಿಕರ್ ಅನ್ನುವರು ಸ್ಥಾಪನೆ ಮಾಡಿದರು. 1979 ಜೆ ಎ ಪ್ರಿಟ್ಜಿಕರ್ ಎನ್ನುವರು ಸ್ಥಾಪನೆ ಮಾಡಿದ್ರು. ಇದರ ಮೊತ್ತ $100,000 ಆಗಿದೆ. ಮೊದಲ ಪ್ರಶಸ್ತಿಯನ್ನ ಅಮೆರಿಕದ
ಫಿಲಿಪ್ ಜಾನ್ಸನ್ ಅವರಿಗೆ ನೀಡಲಾಗಿದೆ. ಮೊದಲನೇ ಪ್ರಶಸ್ತಿಯನ್ನ ಅಮೆರಿಕದ ಫಿಲಿಪ್ ಜಾನ್ಸನ್ ಅವರಿಗೆ ನೀಡಲಾಗಿದೆ. 2018 ಪ್ರಶಸ್ತಿಯನ್ನ ಬಾಲಕೃಷ್ಣ ದೋಷಿಯವರಿಗೆ ನೀಡಿ ಗೌರವಿಸಲಾಗಿದೆ. ಬಾಲಕೃಷ್ಣ ದೋಷಿಯವರು ಭಾರತ ದೇಶದ ವ್ಯಕ್ತಿಯಾಗಿದ್ದಾರೆ. 2018 ಪ್ರಿಟ್ಜಿಕರ್ ಪ್ರಶಸ್ತಿಯನ್ನ ಬಾಲಕೃಷ್ಣ ದೋಷಿಯವರಿಗೆ ನೀಡಲಾಗಿದೆ. ಇವರು ಭಾರತ ದೇಶದವರು ಆಗಿದ್ದಾರೆ. ಗ್ರಾಮಿ ಅವಾರ್ಡ್ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಾಮಿ ಪ್ರಶಸ್ತಿ. ಗ್ರಾಮಿ ಅವಾರ್ಡ್ನ ಮೂಲ ಹೆಸರು ಗ್ರಾಮೋಫೋನ್ ಅವಾರ್ಡ್ ಅಂತ. ಅದನ್ನ ಸ್ಟೈಲಿಶ್ ಆಗಿ ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಗ್ರಾಮಿ ಅವಾರ್ಡ್ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ. ಈ ಪ್ರಶಸ್ತಿ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿದವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಮೊದಲನೇ ಬಾರಿಗೆ May 4, 1959 ಈ ಪ್ರಶಸ್ತಿಯನ್ನ ನೀಡಲಾಯಿತು. ಪ್ರಶಸ್ತಿಯನ್ನ ನೀಡುವವರು ಅಮೆರಿಕ ದೇಶದ ನ್ಯಾಷನಲ್ ಅಕಾಡೆಮಿ ಫಾರ್ ರೆಕಾರ್ಡಿಂಗ್ ಸಂಸ್ಥೆ ಸಂಸ್ಥೆಯವರು ಈ ಪ್ರಶಸ್ತಿಯನ್ನ ನೀಡ್ತಾರೆ. 60ನೇ ಪ್ರಶಸ್ತಿ ಸಮಾರಂಭವನ್ನ ಜನವರಿ 28, 2018 ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ನಡೆಯಿತು. ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ 60ನೇ ಗ್ರಾಮಿ ಅವಾರ್ಡ್ ನಡೀತು. 61ನೇ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಫೆಬ್ರವರಿ 10, 2019 ಅಮೇರಿಕಾದ ಲಾಸ್ ಏಂಜಲೀಸ್ನಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಇನ್ನು ಗ್ರಾಮಿ ಪ್ರಶಸ್ತಿ ಪಡೆದಂತಹ ಭಾರತೀಯರನ್ನ ನೋಡೋದಾದ್ರೆ ಪಂಡಿತ್ ರವಿಶಂಕರ್ ಅವರು, ಜಾಕಿರ್ ಹುಸೇನ್ ಅವರು, TH ವಿನಾಯಕ್ ರಾವ್, ವಿಶ್ವಮೋಹನ್ ಭಟ್, AR ರೆಹಮಾನ್, HC ಶ್ರೀಧರ್, PA ದೀಪಕ್ ಹಾಗೂ ರಿಕ್ಕಿ ರಾಜ್ ರವರುಗಳು ಆಗಿದ್ದಾರೆ. ಇನ್ನು ಆಸ್ಕರ್ ಅವಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ತೊಂಬತ್ತನೇ ಆಸ್ಕರ್ ಅವಾರ್ಡ್ ಅಥವಾ ಆಸ್ಕರ್ ಅಕಾಡೆಮಿ ಪ್ರಶಸ್ತಿ 2018 ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಇದು ಸಿನಿಮಾ ಕ್ಷೇತ್ರದ ಒಂದು ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಇದರ ಸ್ಥಾಪನೆ 1927 ಆಯಿತು. 1927 May 11 ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಲಾಯಿತು. ಪ್ರಶಸ್ತಿಯನ್ನು ನೀಡುವವರು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್. ಇವರು ಈ ಪ್ರಶಸ್ತಿಯನ್ನ ನೀಡ್ತಾರೆ. ಪ್ರಶಸ್ತಿ ಪ್ರದಾನ ಮಾಡಿದ ಸ್ಥಳ ಯಾವುದು ಅಂದ್ರೆ ಡಾಲ್ಬಿ ಥಿಯೇಟರ್, ಲಾಸ್ ಏಂಜಲೀಸ್, ಕ್ಯಾಲಿಫೋರ್ನಿಯಾ. ಇನ್ನು 90ನೇ ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ದಿನ ಮಾರ್ಚ್ 4, 2018 90ನೇ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತು. 2018 ವಿವಿಧ ವಿಭಾಗದ ಪ್ರಶಸ್ತಿಗಳ ಬಗ್ಗೆ ನೋಡೋದಾದ್ರೆ ಅತ್ಯುತ್ತಮ ಚಿತ್ರ ದಿ ಶೇಪ್ ಆಫ್ ವಾಟರ್,
ದಿ ಶೇಪ್ ಆಫ್ ವಾಟರ್. ಅತ್ಯುತ್ತಮ ನಿರ್ದೇಶಕ ಗಿಲೆರ್ಮೋ ಡೆಲ್ ಟೋರೆ. ಗಿಲೆರ್ಮೋ ಡೆಲ್ ಟೋರೆ ಅತ್ಯುತ್ತಮ ನಿರ್ದೇಶಕರಾಗಿದ್ದಾರೆ. ಅತ್ಯುತ್ತಮ ನಟ ಗ್ಯಾರಿ ಓಲ್ಡ್ಮನ್. ಗ್ಯಾರಿ ಓಲ್ಡ್ಮನ್ ಅತ್ಯುತ್ತಮ ನಟ. ಇವ್ರ ಸಿನಿಮಾ ಡಾರ್ಕೆಸ್ಟ್ ಅವರ್ ಅನ್ನುವಂತಹ ಸಿನಿಮಾಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಅತ್ಯುತ್ತಮ ನಟಿ ಫ್ರಾನ್ಸಿಸ್ ಮೆಕ್ ಡಾರ್ಮಾಂಡ್. ಫ್ರಾನ್ಸಿಸ್ ಮೆಕ್ ಡಾರ್ಮಾಂಡ್ ಇವರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾವ ಸಿನಿಮಾಗಳಿಗೆ ಅಂದರೆ ರೋಜರ್ ಡಿಕಿನ್ಸ್ ಮತ್ತು ತ್ರೀ ಬಿಲ್ ಬೋರ್ಡ್ ಔಟ್ಸೈಡ್ ಎಬಿಂಗ್ ಮಿಸೋರಿ ಅನ್ನುವಂತಹ ಸಿನಿಮಾಗಳಿಗೆ ಇವರಿಗೆ ಅತ್ಯುತ್ತಮ ನಟಿ ಎನ್ನುವಂತಹ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದಿಷ್ಟು ಮಾಹಿತಿ 90th ಆಸ್ಕರ್ ಅವಾರ್ಡ್ 2018 ಮಾಹಿತಿಗಳಾಗಿದೆ. ಇದುವರೆಗೂ ಹೇಳಿದ ಇಷ್ಟು ಮಾಹಿತಿಗಳು ಕೂಡ ಅಂತಾರಾಷ್ಟ್ರೀಯ ಕೆಲವೊಂದು ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಒಂದಷ್ಟು ಕಿರು ಪರಿಚಯವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಧನ್ಯವಾದಗಳು ಸ್ನೇಹಿತರೆ.